ಇವತ್ತು ರಾಜ್ಯಾದ್ಯಂತ SSLC ಫಲಿತಾಂಶ ಪ್ರಕಟವಾಗಿದ್ದು ಅದರಂತೆ ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದಂತಹ ಕೊರಡಿ ಸರ್ ನಮ್ಮ ಜೊತೆ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ಹಾಸ್ಟೆಲ್ನಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಫಲಿತಾಂಶ ಯಾತನಾಗಿದೆ ಅದನ್ನ ಈಗ ಕೊರಡಿ ಸರ್ ಹತ್ರನ ಕೇಳೋಣ. ಸರ್, ಮೊದಲೇದಾಗಿ ನಿಮ್ಮಲ್ಲಿ ಓದುವಂತಹ ವಿದ್ಯಾರ್ಥಿಗಳ ಫಲಿತಾಂಶ ಯಾತನಾಗಿದೆ? ಸರಿ ಸರ್, ನಮಸ್ತೆ ಸರ್. ನಮ್ಮಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವ್ಯಾಪ್ತಿಗೆ ಬರತಕ್ಕಂತಹ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಓದ್ತಕ್ಕಂತಹ ವಿದ್ಯಾರ್ಥಿನಿ ಅಂಕಿತ್ ಕುಮಾರಿ ಅಂಕಿತಾ ಬಸಪ್ಪ ಕೊಣ್ಣೂರ್ ಎಂಬ ವಿದ್ಯಾರ್ಥಿನಿ ವಜ್ರಮಟ್ಟಿ ಗ್ರಾಮದವಳು. ಇವಳು 625 ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದಿರತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಹಾಗೂ ಸಂತೋಷದ ವಿಷಯ. ನಮ್ಮ ವಿದ್ಯಾರ್ಥಿನಿ ಪ್ರಥಮ ದರ್ಜೆಯಲ್ಲಿ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ಪಡೆದಿರತಕ್ಕಂಥ ವಿದ್ಯಾರ್ಥಿನಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಒಂದು ಸಂತೋಷಕರವಾದಂತಹ ವಿಷಯ. ಮತ್ತು ಈ ವಿದ್ಯಾರ್ಥಿನಿಯು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದು ಇನ್ನುಳಿದ ವಿದ್ಯಾರ್ಥಿನಿಯರಿಗೂ ಕೂಡ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ವಿಷಯ. ಹಾಗೂ ಈ ವಿದ್ಯಾರ್ಥಿನಿಯನ್ನು ನಾವು ವಿಚಾರಿಸಿದಾಗ ಒಂದು IAS ಕೋರ್ಸನ್ನು ಮಾಡತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡಂಥ ವಿದ್ಯಾರ್ಥಿನಿ ಹಾಗೂ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರತಕ್ಕಂಥ ವಸತಿ ನಿಲಯಗಳಲ್ಲಿ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿನಿಯು ಕೂಡ ಕುಮಾರಿ ಭೂಮಿಕಾ ಕೃಷ್ಣಪ್ಪ ಪಮ್ಮಾರ್ ಜಲಗೇರಿ ಗ್ರಾಮದವಳು. ಇವರು ನಮ್ಮ ಮುಧೋಳ ತಾಲೂಕಿನ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಲ್ಲಿ ವ್ಯಾಸಂಗ ಮಾಡ್ತಿದ್ರು. ಇವರು ಕೂಡ 625 ಅಂಕಗಳಿಗೆ 582 ಅಂಕಗಳನ್ನ ಪಡೆದು ಪ್ರತಿಶತ 93.12 ಪಡೆದು ಉತ್ತಮ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿ ಬಂದಿರೋದು ಒಂದು ಸಂತೋಷಕರವಾದಂಥ ವಿಷಯ. ನಮ್ಮ ಇಲಾಖೆಯಲ್ಲಿ ಒಟ್ಟು 101 ವಿದ್ಯಾರ್ಥಿಗಳಲ್ಲಿ ಪ್ರಥಮ ದರ್ಜೆಯಲ್ಲಿ 33 ಹಾಗೂ ಡಿಸ್ಟಿಂಕ್ಷನಲ್ಲಿ 2 ವಿದ್ಯಾರ್ಥಿನಿಯರು ಮತ್ತು ಹಾಗೂ ಸೆಕೆಂಡ್ ಕ್ಲಾಸಲ್ಲಿ 35 ವಿದ್ಯಾರ್ಥಿನಿಯರು ಮತ್ತು ಥರ್ಡ್ ಕ್ಲಾಸಲ್ಲಿ 17 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಕ್ಕಂಥ ಖುಷಿ ವಿಷಯ. ಒಟ್ಟಾರೆ 86.14% ಪ್ರತಿಶತವನ್ನು ತೆಗೆದುಕೊಂಡು ಒಂದು ಇಲಾಖೆಗೆ ಒಂದು ಉನ್ನತವಾದಂತಹ ಹೆಸರನ್ನು ತಂದುಕೊಟ್ಟಿರತಕ್ಕಂಥ ಎಲ್ಲ ನಮ್ಮ SSLC ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೂ ಈ ಒಂದು ವಿದ್ಯಾರ್ಥಿನಿ ಉತ್ತಮ ಸ್ಥಾನದಲ್ಲಿ ಬರಲು ಪ್ರಮುಖ ಕಾರ್ಯಕರ್ತರಾದಂಥ ನಮ್ಮ ಎಲ್ಲ ವಸತಿ ನಿಲಯಗಳ ಮೇಲ್ವಿಚಾರಕರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಸರ್, ನೀವು ಒಬ್ಬ ಅಧಿಕಾರಿಯಾಗಿ ಈಗ ಕೆಲವೊಂದು ಹಾಸ್ಟೆಲ್ಗಳನ್ನು ವಿಸಿಟ್ ಮಾಡಿರ್ತಲ್ಲ, ಅಲ್ಲೆಲ್ಲ ಶಿಕ್ಷಣ ಪದ್ಧತಿ ಯಾವ ಥರ ಇರ್ತದೆ ಮತ್ತು ಹುಡುಗರಿಗೆಲ್ಲ ಈಗ SSLC ಅಂದ್ಮೇಲೆ ಓದೋದಂದ್ರೆ ಸಿಕ್ಕಾಪಟ್ಟೆ ಇರುತ್ತೆ, ಅವ್ರಿಗೆಲ್ಲ ಟ್ರೈನಿಂಗ್ ಎಲ್ಲ ಯಾವ ಥರ ಮಾಡ್ತಾರೆ ಸರ್? ನಿಮ್ಮ ಶಿಕ್ಷಕರೆಲ್ಲ ಯಾವ ಥರ ಅವ್ರನ್ನ ವಿದ್ಯಾರ್ಥಿಗಳನ್ನ ಕಾಳಜಿ ವಹಿಸ್ತಿರ್ತಾರೆ? ಸರ್, ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರತಕ್ಕಂಥ ವಸತಿ ಶಾಲೆಗಳಾಗಿರ್ಬೋದು ವಸತಿ ನಿಲಯಗಳಲ್ಲಿ ಆಗಿರ್ಬೋದು, ನಾವು ಒಂದು ಪ್ರತಿ ವರ್ಷ SSLC ಆಗಲಿ ಹಾಗೂ PUC ಆಗಲಿ ಉತ್ತಮ ದರ್ಜೆಯಲ್ಲಿ ಪಾಸ್ ಆಗಲಿಕ್ಕೆ ನಮ್ಮ ವಸತಿ ನಿಲಯಗಳ ಮೇಲ್ವಿಚಾರಕರು ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರೋದು ನಾವು ಕಾಣ್ತಕ್ಕಂಥ ವಿಷಯ. ಪ್ರಮುಖವಾಗಿ ಅವರು ಒಂದು ಕ್ರಿಯಾಯೋಜನೆಯನ್ನು ಹಾಕ್ಕೊಳ್ತಾರೆ ಸರ್, ಇಷ್ಟೇ ನಾವು ಪರ್ಸೆಂಟೇಜನ್ನು ಮಾಡಿ ತೀರ್ತೀವಿ ಅಂತಕ್ಕಂಥ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡ್ತಾರೆ. ಮತ್ತು ನಮ್ಮಲ್ಲಿ ಅರೆಕಾಲಿಕ ಬೋಧಕರಿಂದ ಕೂಡ ಒಂದು ವಿಜ್ಞಾನ ಗಣಿತ ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿಯೂ ಕೂಡ ಒಂದು ಪರಿಣಿತ ಅರೆಕಾಲಿಕ ಬೋಧಕರಿಂದಲೂ ಕೂಡ ನಾವು ಹೆಚ್ಚಿನ ಒಂದು ಅಂಕಗಳನ್ನ ಪಡೀಲಿಕ್ಕೆ ನಾವು ಅವ್ರ ಕಡೆಯಿಂದನೂ ಕೂಡ ಬೋಧನೆಯನ್ನು ಮಾಡಿಸ್ತಾ ಇದ್ದೀವಿ ಸರ. ಮತ್ತು ಈಗಾಗಲೇ ನಮ್ಮ ಎಲ್ಲ ವಸತಿ ನಿಲಯಗಳ ಮೇಲ್ವಿಚಾರಕರು BA BEd ಹೊಂದಿರತಕ್ಕಂತಹ ಡಬಲ್ ಪದವಿಯನ್ನು ಹೊಂದಿರತಕ್ಕಂಥ ಒಂದು ಮೇಲ್ವಿಚಾರಕರು ಆಗಿರುವುದರಿಂದ ಅವರೂ ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸರ್. ಈಗಾಗಲೇ ಬಾಗಲಕೋಟೆಯಲ್ಲಿ ಹೆಣ್ಣು ಮಕ್ಕಳು ಕೂಡ ಮೇಲ್ಗೈನ ಸಾಧಿಸಿದ್ರು SSLC, ಅದರಂತೆ ಪ್ರಮುಖವಾಗಿ SSLC ಪಾಸ್ ಆದರೆ ಅಂದರೆ ಸೆಕೆಂಡ್ PU ಮುಗಿದ ತಕ್ಷಣ ಮನೆಯಲ್ಲಿ ಮದುವೆ ಕೂಡ ಮಾಡುವಂಥ ಕಾರ್ಯಗಳಿದೆ, ಅಂದರೆ ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಮುಂದೆ ಓದಿಸಲ್ಲ ಮನೆಯಲ್ಲಿ, ಅಂದರೆ ಇಂಥ ಫಲಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇದರಲ್ಲಿ ನಾನು ಪ್ರಮುಖವಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಸರ್. ಯಾಕಪ್ಪ ಅಂತಂದ್ರೆ ನಾವು ಹಲವಾರು ವಸತಿ ನಿಲಯಗಳಿಗೆ ಭೇಟಿ ನೀಡಿದಾಗ ಕೂಡ ವಿದ್ಯಾರ್ಥಿನಿಯರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಭಾರತದಲ್ಲಿ ಒಂದು ಇನ್ನೂ ಕೂಡ ಗೊಡ್ಡು ಸಂಪ್ರದಾಯಗಳಿದಾವೆ. ಹೆಂಗೇನಪ್ಪ ಅಂತಂದ್ರೆ ಬಾಲ್ಯ ವಿವಾಹ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವು ಸಾಕಷ್ಟು ಗ್ರಾಮಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ವಿದ್ಯಾರ್ಥಿನಿಯರಿಗೆ ಏನು ಹೇಳ್ತೀವಪ್ಪ ಅಂತಂದ್ರೆ ನೀವು ಸಾಕಷ್ಟು ಇಲಾಖೆಯಿಂದ ಸಾಕಷ್ಟು ಯೋಜನೆಗಳಿದಾವೆ ಕಾರ್ಯಕ್ರಮಗಳಿದಾವೆ ಅವನ್ನೆಲ್ಲ ಸದುಪಯೋಗಪಡಿಸ್ಕೊಡ್ರಿ, ಬಾಲ್ಯ ವಿವಾಹನ ತಡೆಗಟ್ಟ್ರಿ. ಆ ಸಂದರ್ಭ ಹೇಳಿದರೂ ಕೂಡ ನಿಮ್ಮ ಪಾಲಕರು ಒಪ್ತಾ ಇದ್ದಾಗ ನಮಗೂ ಕೂಡ ಹೇಳ್ರಿ, ನಾವು ಕೂಡ ಬಂದು ಪಾಲಕರನ್ನು ಮನ ಒಲಿಸಿ ನಿಮ್ಮನ್ನು ಉನ್ನತವಾದಂಥ ವ್ಯಾಸಂಗವನ್ನು ಪಡೀಲಿಕ್ಕೆ ಪ್ರಯತ್ನಿಸ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಇದಿಷ್ಟು ಅಧಿಕಾರಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಕರ್ ಪಾಟೀಲ್ ಜೊತೆ ಅವಿನಾಶ್ ಕೋಷ್ಟಿ, ರಣ್ಟಿವಿ ನ್ಯೂಸ್, ಮುಧೋಳ್.
ಎಂಎನ್ ಪಾಟೀಲರ ಕನಸಿನ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಈಗ 2024 ನರ್ಸರಿ ಟು ಪಿಜಿ ವರೆಗೆ ಅಡ್ಮಿಷನ್ಗಳು ಆರಂಭವಾಗಿವೆ. ಸಿಬಿಎಸ್ಇ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಸ್ವಾಮಿ ವಿವೇಕಾನಂದ ಫಸ್ಟ್ ಗ್ರೇಡ್ ಪಿಯು ಸೈನ್ಸ್ ಅಂಡ್ ಕಾಮರ್ಸ್ ಕಾಲೇಜು ಪ್ರವೇಶಗಳು ಲಭ್ಯ. ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿ, ಗುಣಮಟ್ಟದ ಶಿಕ್ಷಣವೇ ನಮ್ಮ ಧ್ಯೇಯ. ಅನುಭವಿ ಶಿಕ್ಷಕ ವೃಂದ, ಹೈಟೆಕ್ ಕ್ಲಾಸ್ಗಳು, ಸ್ಟೂಡೆಂಟ್ಸ್ಗಾಗಿ ಸುಸಜ್ಜಿತ ಲ್ಯಾಬೊರೇಟರಿ, ಗಣಿತ ಪ್ರಯೋಗಾಲಯ, ಅಟಲ್ ಲ್ಯಾಬ್, ಲೈಬ್ರರಿ ವ್ಯವಸ್ಥೆ, ವಿದ್ಯಾರ್ಥಿಗಳ ವಿಶೇಷ ಕಾಳಜಿ, ಗರ್ಲ್ಸ್ ಅಂಡ್ ಬಾಯ್ಸ್ಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, ರುಚಿ ಮತ್ತು ಶುಚಿಯಾದ ಶುದ್ಧ ಸಸ್ಯಾಹಾರಿ ಊಟಕ್ಕೆ ಮೆಸ್, ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನ ಹೊಂದಿದೆ. ಉತ್ತಮ ಕ್ವಾಲಿಟಿ ಎಜುಕೇಷನ್ ಜೊತೆಗೆ ಕೆಸಿಇಟಿ, ನೀಟ್, ಜೆಡಬ್ಲ್ಯೂ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸಿಎಸ್ಸಿಎಸ್ ತಯಾರಿಗೆ ವಿಶೇಷ ತರಬೇತಿ ನೀಡಲಾಗುವುದು. ನಮ್ಮಲ್ಲಿ ಫ್ರೆಂಡ್ಲಿ ವಾತಾವರಣ ಹೊಂದಿರುವ ಕ್ಯಾಂಪಸ್ ವಿಶಾಲವಾದ ಆಟದ ಮೈದಾನ ಒಳಗೊಂಡಿದೆ. ಇನ್ನೇಕೆ ತಡ, ಸಂಪರ್ಕಿಸಿ. ಸ್ಥಳ ಸ್ವಾಮಿ ವಿವೇಕಾನಂದ ಸ್ಕೂಲ್ ಅಂಡ್ ಕಾಲೇಜ್, ಬೀಳಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.